ಅಧ್ಯಾಪಕಿಯಾಗಿ, ಸಂಶೋಧಕಿಯಾಗಿ, ಕವಿಯಾಗಿ ಜೀವನ ನಡೆಸಿದ್ದೇನೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಪ್ರೀತಿಯ ಹೆಮ್ಮೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿಜಯನಗರ, ಇದೇ ಕಾಲೇಜಲ್ಲಿ ಪ್ರಾಂಶುಪಾಲೆಯಾಗಿ ಅಭಿಮಾನದಿಂದ ಕೆಲಸ ಮಾಡಿದ್ದೀನಿ. ಎಷ್ಟೋ ಮಧ್ಯಮ ವರ್ಗದ ಮಕ್ಕಳು ಬದುಕಿನ ನೂರಾರು ಆಸೆಗಳನ್ನ ಕಟ್ಕೊಂಡು ಉನ್ನತ ಶಿಕ್ಷಣಕ್ಕಾಗಿ ಕಾಲೇಜಿಗೆ ಸೇರ್ಕೊಂಡಿದ್ರು. ನನ್ನ ಸಂಗಾತಿ, ನನ್ನ ಪತಿ, ನನ್ನ ಗೆಳೆಯರಾದ ಹಂಪನಾರವರು, ಅವರ ಗೆಳೆಯರಾದ ಆಗಿನ ಮುಖ್ಯಮಂತ್ರಿಗಳು ಬಂಗಾರಪ್ಪ ಬಳಿ ಹೋಗಿ ಚಪ್ಪಲಿ ಹಾಕೊಳ್ಳದೆ ಬರ್ತಿದ್ದ ಮಕ್ಕಳ ಬಗ್ಗೆ, ಆರ್ಥಿಕವಾಗಿ ಹಿಂದುಳಿದ ಮಕ್ಕಳ ಬಗ್ಗೆ, ಎಲ್ಲ ಮಕ್ಕಳ ಶೈಕ್ಷಣಿಕ ಸ್ಥಿತಿಗತಿಯನ್ನ ಅವರಿಗೆ ಹೇಳದೆ ಮೊದಲಿಗೆ ಬಂಗಾರಪ್ಪನವರು ಆಶ್ವಾಸನೆ ಇದ್ರು, ಆ ನಂತರ ನಾನು ಜಗಲಿಲ್ಲ, ನನ್ನ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ, ಕಾಲೇಜು ಕಟ್ಟಡಕ್ಕಾಗಿ ಹಠ ಹಿಡಿದೆ. ಮುಖ್ಯಮಂತ್ರಿಗಳು ಆಶ್ವಾಸನೆ ಇದ್ರು, ಆಶ್ವಾಸನೆ ಅನುಷ್ಠಾನಕ್ಕೆ ಬಂತು. ಹಾ, ಮುಖ್ಯಮಂತ್ರಿಗಳು ಹಂಪನವರ ಗೆಳೆಯರಾಗಿರ್ಬೋದು, ಆದರೆ ನಾನು ಎಂದಿಗೂ ಅವ್ರ ಗೆಳೆತನನ ಬಳಸ್ಕೊಳ್ಳಿಲ್ಲ. ಹೋರಾಟ ಮಾಡಿದೆ, ಕೆಲಸ ಮಾಡಿದೆ. ಇದ್ರ ನಡುವೆ ಎಷ್ಟೋ ತೊಂದರೆಗಳು, ಕಟ್ಟಳೆಗಳು, ಸಮಸ್ಯೆಗಳು ಎದುರಾಗಿ ಯಾವುದು ಚಲಿಲ್ಲ. ಕಾಲೇಜು ಕಟ್ಟಡ ನಿರ್ಮಾಣ ಆಯಿತು. ಕಂಡಂತಹ ಕನಸು ನನಸಾದ್ರೆ ಅದಕ್ಕಿಂತ ಮಿಗಿಲಾದ್ರೂ ಬೇರೆ ಏನಾದರೂ ಇದೆಯಾ? ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿಜಯನಗರ ಬೆಂಗಳೂರು, ಇಲ್ಲಿ ಪ್ರಾಂಶುಪಾಲೆಯಾಗಿ ನಾನು ಕಾರ್ಯನಿರ್ವಹಿಸಿದ್ದೇನೆ ಅಂದರೆ ಅದು ನನ್ನ ಹೆಮ್ಮೆ. ಕೇಳಿಸ್ಕೊಳ್ಳಿ, ಸರ್ಕಾರಿ ಕಾಲೇಜು ಅಂದರೆ ಕೇವಲ ಅಲ್ಲ, ಏನು ಹೇಳಿ, ಕೇವಲ ಅಲ್ಲ, ಅದೊಂದು ಮಹಾ